ಆಯ್ತು ಬೇಬಾದು. ಮನೇಲಿ ತಗೊಂಡು ಪಾರ್ಸೆಲ್ ತಿನ್ನೋದಕ್ಕೆ ಅಷ್ಟು ಮಜಾ ಇರಲ್ಲ, ಹೋಟ್ಲ್ ಬಂದು ಬಿಸಿ ಬಿಸಿ ತಿಂದ್ರೇ ಮಜಾ. ತುಂಬಾ ಇಷ್ಟ ಆಯ್ತು. ನಾನು ಕೇಳಿದೆ ಏನು ಸೀಕ್ರೆಟ್ ಅಂತ, ಅವರು ಸ್ಮಾರ್ಟ್ ಆಗಿ ಚಟ್ನಿ ಅಂತ ಹೇಳಿದ್ರು. ನನ್ಗೆ ಅದಕ್ಕಿಂತ ದೊಡ್ಡ ಸೀಕ್ರೆಟ್ ಇಟ್ಕೊಂಡಿದ್ದಾರಂತ. ದೋಸೆ ಒಂದು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅವ್ರು ಹೇಳ್ದಂಗೆ ಬೆಣ್ಣೆ ಎಲ್ಲ ಹಳ್ಳಿಯಿಂದ ಬರುತ್ತಂತ, ಅಲ್ಲಿಯೇ ಮಾಡಿಸ್ಕೊಂಡು. ಸೊ ಅವ್ರು ಕಮರ್ಷಿಯಲ್ ಆಗಿ ಪ್ಯಾಕೆಟಲ್ಲಿ ಅಂಗಡಿಯಿಂದ ತೊಗೊಂಡು ಮಾಡಲ್ಲ. ಸೊ ಐ ಥಿಂಕ್ ದ್ಯಾಟ್ ಈಸ್ ದ ಸೀಕ್ರೆಟ್. ಸೊ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಇಲ್ಲಪ್ಪ, ನಾನು ಇವಾಗ ಬೆಂಗಳೂರಿಗೆ ಹೋಗ್ತೆ, ನೆಕ್ಸ್ಟ್ ಟೈಮ್ ಬಂದಾಗ ಬೇರೆ ಟ್ರೈ ಮಾಡ್ತೀನಿ. ಬಟ್ ಐ ವಾಂಟ್ ಟು ಥ್ಯಾಂಕ್ ದಾವಣಗೆರೆ, ನೆನ್ನೆ ಜನ ಬಂದಿದ್ರಲ್ಲ, ಅವ್ರನ್ನ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಾನು ಕೇಳಿದೆ ಸ್ಟೇಜಲ್ಲಿ ಎಲ್ಲಿ ಹೋಗ್ಬೇಕಂತ ತಿನ್ನಕ್ಕೆ, ಸೊ ಅವರೇ ಸಜೆಸ್ಟ್ ಮಾಡಿದ್ದು ಜಾಗ. ಸೊ ಅವರೆಲ್ರಿಗೂ ಥ್ಯಾಂಕ್ಸ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಐ ಆಮ್ ವೆರಿ ಹ್ಯಾಪಿ. ನೋಡಿ, ನಾನು ಯಾವ್ದ ಬಗ್ಗೆ ಮಾತಾಡಿದ್ರೆ ಯಾರಿಗಾದ್ರೂ ಬೆನಿಫಿಟ್ ಆದರೆ ನನಗೆ ಖುಷಿ ಆಗುತ್ತೆ, ರೈತರಿಗಾಗಲಿ ಆ್ಯಸ್ ಎ ಬಿಸ್ನೆಸ್ ಮ್ಯಾನ್ ಆಗಲಿ. ಬಿಕಾಸ್ ಕೋವಿಡಲ್ಲಿ ಎಲ್ರಿಗೂ ತುಂಬಾ ಕಷ್ಟ ಆಗಿತ್ತು. ಆ್ಯಂಡ್ ಇದು ನಮ್ಮ ಊಟ, ನಮ್ಮ ಜನ, ನಮ್ಮ ನಾಡು, ನಮ್ಮ ಕಲ್ಚರು. ಸೊ ಅದನ್ನ ನಾವೆಷ್ಟು ಪ್ರಮೋಟ್ ಮಾಡ್ತೀವಿ ಅಷ್ಟು ಒಳ್ಳೆಯದು. ಸೊ ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು. ಇನ್ನು ನನಗೆ ಅದ್ರ ಬಿಟ್ಟಿಗೆ ಬೇರೆ ಪ್ರಶ್ನೆ ಕೇಳಕ್ಕೆ ಹೋಗ್ಬಿಡಿ ನೀವು. ನೋ ನೋ, ಯು ಟೋಲ್ಡ್ ಮೀ ಯು ವಾಂಟ್ ಟು ಆಸ್ಕ್ ಮೀ ಅಬೌಟ್ ಬೆಣ್ಣೆ ದೋಸೆನು. ಈಗ ಹೋಗ್ತಾ ಇದ್ದೀವಿ ತಿನ್ನಕ್ಕೆ. ನಾನು ಇನ್ನೂ ತಿಂದಿಲ್ಲ, ಬಟ್ ನಾನು ತುಂಬ ಕೇಳ್ಪಟ್ಟಿದ್ದೀನಿ. ನಾನು ಭಾಳ ಸತಿ ಮುಂಚೆನೂ ಕೂಡ ನಾನು ತಿಂದಿದ್ದೀನಿ, ಬಟ್ ದಾವಣಗೆರೆಗೆ ಬಂದಮೇಲೆ ಅಫ್ಕೋರ್ಸ್ ಅದಿಲ್ಲದೆ ನಾವು ಹೋಗೋಕ್ಕಾಗಲ್ಲ. ಸೊ ಐ ಆಮ್ ಗೋಯಿಂಗ್ ಟು ಗೋ ಆ್ಯಂಡ್ ಹ್ಯಾವ್ ಬೆಣ್ಣೆ ದೋಸೆನ. ಥ್ಯಾಂಕ್ ಯು. ಫೋಟೋ ಬನ್ನಿ, ಕಮ್ ಯು ಕಮ್. ಅದೆಲ್ಲ ಏನಿಲ್ಲ ಇವರೇ, ನೆಕ್ಸ್ಟ್ ಟೈಮ್ ಎಲ್ಲ ಸಿನಿಮಾ ಮುಗಿದ್ಮೇಲೆ ಮಾತಾಡಿದ್ರೆ ಕಮ್. ಸ್ವಾತಿ ಮುತ್ತಿನ ಮಳೆಹಾನಿಯೇ ನಾನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಈ ಸಿನಿಮಾ. ಐ ಥಿಂಕ್ ಶೂಟು ಮಂತ್ ಎಂಡ್ ಸ್ಟಾರ್ಟ್ ಆಗುತ್ತೆ. ಥ್ಯಾಂಕ್ ಯು, ಯು ಆಲ್ ಹ್ಯಾವ್ ಬೀನ್ ಸೋ ಸ್ವೀಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.